ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸರಳ ವಿಧಾನದಲ್ಲೇ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ದುಡ್ಡು ಅಂದರೆ ಲೋನ್ಗೆ ಅಪ್ಲೈ ಮಾಡಿದ್ವಿ, ಅದು ಪ್ರೈವೇಟಲ್ಲೋ ಬ್ಯಾಂಕಲ್ಲೋ ಮತ್ತಿನ್ನೆಲ್ಲೋ, ಅಥವಾ ನಾವು ಚೀಟಿ ಹಾಕಿದ್ವಿ ಆ ದುಡ್ಡು ವಾಪಸ್ ಬರಬೇಕು, ನಮ್ಮ ನಂಬಿಕಸ್ಥರಿಗೆ ನಾವು ದುಡ್ಡು ಕೊಟ್ಟಿಟ್ಟಿದ್ವಿ, ಹಣ ಹಾಗೆ ಒಡವೆಗಳನ್ನ ಕೊಟ್ಟಿಟ್ಟಿದ್ವಿ, ಈಗ ಅದನ್ನು ಕೇಳ್ತಾ ಇದ್ದರೆ ವಾಪಸ್ ಬರ್ತಾ ಇಲ್ಲ. ಆ ದುಡ್ಡು ಬಂದರೆ ನಮ್ಮ ಇರುವ ಅಗತ್ಯಗಳನ್ನ ತೀರಿಸ್ಕೊಳ್ಬಹುದು, ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬಹುದು, ಈ ರೀತಿ ಅಂದ್ಕೊಂಡಿರ್ತೀರ. ಅದು ಯಾವುದೇ ಕಾರಣಕ್ಕೂ ಬರ್ತಾ ಇರಲ್ಲ. ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ. ಪವಿತ್ರ ಮ್ಯಾಮ್ ಅಂತಂದ್ಬಿಟ್ಟು, ನಾನು ವಾರಾಹಿ ಅಮ್ಮನವರ ಮಂತ್ರಗಳನ್ನು ಶುರು ಮಾಡಿದಾಗಿಂದ ನನ್ನ ಕೋರಿಕೆಗಳು ನೆರವೇರುತ್ತಿದೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಐ ಲೈಕ್ ಯು ಅಕ್ಕ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಎಲ್ರಿಗೂ ಅವರ ಒಂದು ಕೋರಿಕೆಗಳು, ಒಂದು ಕಷ್ಟಗಳು ತೀರಿ ಅವರ ಕೋರಿಕೆಗಳು ನೆರವೇರಿದ್ರೆ ತುಂಬ ಸಂತೋಷ ಆಗುತ್ತೆ. ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ. ಈ ದಿನ ತುಂಬ ಶಕ್ತಿದಾಯಕವಾದ ಹಾಗೂ ಸರಳ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ಈ ಪ್ರಾಬ್ಲಮ್ಸು ಅಂತ ಹೇಳ್ತಿರ್ತಾರೆ, ಆದರೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಎಲ್ರಿಗೂ ಒಂದೇ ಪರಿಹಾರ ಅಂತ ಇರಲ್ಲ ಸ್ನೇಹಿತರೆ. ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ನೀವು ನೋಡ್ತಾ ಇರಬಹುದು, ಉದ್ದಿನ ಕಾಳು, ಅದ್ರ ಮೇಲೆ ಒಟ್ಟು ಕಪ್ಪದಿರುತ್ತೆ, ಹಾಗೇ ಇರಬೇಕು. ಆ ಥರ ಇರುವಂಥದ್ರನ್ನ ನೀವು 38 ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೌಂಟ್ ಮಾಡಿ ಈ ಉದ್ದಿನಕಾಳು 39 ತಗೊಳ್ಳಿ. ಹಾಗೆ ಇಲ್ಲಿ ಅಕ್ಕಿ ನೋಡಿಸ್ತಾ ಇದ್ದೀನಿ ನೋಡಿ. ನಾವು ಅಡುಗೆಗೆ ನಮ್ಮ ಮನೆಯಲ್ಲೇ ಬಳಸುವ ಅಕ್ಕಿ ಕಾಳನ್ನು ನೀವು ತೆಗೆದುಕೊಂಡು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಅದು ಮುರಿದೋಗಿರಬಾರ್ದು. ಆ ಥರ ಇರುವಂಥ ಚೆನ್ನಾಗಿರುವಂಥ ಈ ಅಕ್ಕಿ ಕಾಳನ್ನು 40 ತಗೊಳ್ಳಿ. ಇದು 40 ಅಕ್ಕಿ ಕಾಳು, 40 ಉದ್ದಿನಕಾಳು ಬಂದು 38. ಕೌಂಟ್ ಮಾಡಿಕೊಂಡು ಕ್ಲೀನಾಗಿ ತೆಗೆದುಕೊಳ್ಳಿ. ಇದರ ಜೊತೆ ನಮಗೆ ಹಳದಿ ಕಲ್ಲರಲ್ಲಿರುವಂಥ ಒಂದು ಶುದ್ಧವಾದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಒಂದು ಫ್ರೆಶ್ ಆಗಿರುವಂತಹ ಒಂದು ನಿಂಬೆಹಣ್ಣು, ಅದು ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಅದು ಫ್ರೆಶ್ ಆಗಿದೆ. ಅದರಲ್ಲಿ ಜ್ಯೂಸ್ ಕೂಡ ಹಾಗೆ ಇರುತ್ತೆ. ಆ ಥರ ಇರುವಂಥದ್ರನ್ನ ನೀವು ತಗೊಳ್ಳಿ ಸ್ನೇಹಿತರೆ. ಇವು ಮೂರು ವಸ್ತುಗಳು ನಮಗೆ ತುಂಬ ವಿಶೇಷವಾಗಿರುತ್ತೆ. ಯಾಕೆಂದರೆ ಈ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಹಾಗೆ ನಮ್ಮ ಕೋರಿಕೆಗಳು, ಅಥವಾ ನಮಗೇ ಎಲ್ಲ ಈ ಪ್ರಪಂಚದಲ್ಲಿರುವ ಕಷ್ಟಗಳೆಲ್ಲ ನಮ್ಮೊಬ್ಬರಿಗೆ ಬಂದು ಆವರಿಸ್ಕೊಂಡಿದೆ ಅಂತ ನಮಗೆ ಒಂದೊಂದು ಸಾರಿ ಅನಿಸುತ್ತೆ ನೋಡಿ. ತಲೆ ಮೇಲೆ ಬಂಡೆ ಹೊತ್ಕೊಂಡು ಕೂತ್ಕೊಂಡಿರ್ತೀವಿ. ಯಾಕಂದರೆ ಮನೆಯಲ್ಲಿ ಯಾರೇ ಕಷ್ಟ ಕೊಡ್ತಾ ಇರಬಹುದು, ಅಥವಾ ಹೆಂಡತಿ ಗಂಡನಿಗಾಗಿರಬಹುದು, ಗಂಡ ಹೆಂಡತಿಗಾಗಿರಬಹುದು ತುಂಬ ಕಿರಿಕಿರಿ ಕೊಡ್ತಾ ಇರೋದು, ಅವ್ರಿಗೆ ನೋವು ಮಾಡ್ತಾ ಇರಬಹುದು, ಅವ್ರನ್ನ ಅರ್ಥ ಮಾಡ್ಕೊಳ್ಳದೆ ಇರಬಹುದು, ಅಥವಾ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳದೆ, ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳದೆ, ಅವರ ಒಂದು ಆಸೆಗಳನ್ನ ಈಡೇರಿಸದೆ ತುಂಬ ಕಷ್ಟ ಏನಾದರೂ ಪಡ್ತಾ ಇದ್ದರು, ಹಾಗೂ ಮನೆಯಲ್ಲಿ ನಾವು ತುಂಬ ಅಂದರೆ ನಮಗೆ ಸ್ವಂತವಾಗಿ ಒಂದು ಮನೆ ಮಾಡ್ಕೊಳ್ಬೇಕು, ಹಲವಾರು ಆಸೆಗಳಿದೆ, ಆ ಆಸೆಗಳು ಯಾವುದು ನೆರವೇರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನೋರು ನಿಮ್ಮ ಕೋರಿಕೆಗಳಲ್ಲಿ ನ್ಯಾಯಯುತವಾಗಿ ಇದ್ದರೆ ಸ್ನೇಹಿತರೆ, ಆ ಒಂದು ಜಮೀನು, ಒಂದು ಮನೆ, ಒಂದು ಸೈಟು ಯಾವುದೇ ಆಗಿರಬಹುದು, ಅದು ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮದೇ ಜಾಗ ಆಗಿದ್ರೂ ನಿಮ್ಮ ಸ್ವಂತದವರು ಅಕ್ಕ ತಂಗಿ ಅಣ್ಣ ತಮ್ಮ ಈ ಥರ ಕಿರಿಕಿರಿ ಏನಾದರೂ ಮಾಡ್ತಾ ಇದ್ರು, ಈ ಹಲವಾರು ದೊಡ್ಡ ದೊಡ್ಡ ಕಷ್ಟಗಳನ್ನ ನೀವು ಪಡ್ತಾ ಇದ್ರೆ ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಬಹುದು. ಇಷ್ಟು ಹೇಳಿದೆ ಅಲ್ವಾ, 38 ನಮಗೆ ಉದ್ದಿನಕಾಳು, 40 ಬಂದು ಅಕ್ಕಿ ಕಾಳು. ಇಷ್ಟು ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದು ನಿಂಬೆಹಣ್ಣನ ಅದರಲ್ಲೇ ಇಟ್ಕೊಂಡು ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ನೋಡಿ, ಇಷ್ಟ ದೇವರ ಮುಂದೆ ನೀವು ಇದನ್ನು ಇಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೇಳಿಕೊಂಡು ಆ ರಾತ್ರಿ ಪೂರ ಅಲ್ಲೇ ಬಿಟ್ಟುಬಿಡಿ. ಆಮೇಲೆ ಮಾರನೇ ದಿನ ನಿಮ್ಮ ಮನೆಗಳ ಮುಂದೆ ಪಾಟ್ ಇರುತ್ತಲ್ವಾ, ಆ ಪಾಟಲ್ಲಿ ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಇದನ್ನ ಹಾಕಿಬಿಡಿ. ಅಂದರೆ ಅದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ. ಈ ಥರ ನೀವು ಮಾಡಿ ನೋಡಿ, ಎಷ್ಟು ಶಕ್ತಿದಾಯಕವಾದ. ನಿಮ್ಮ ಮನೆಗಳ ಹತ್ರ ಪಾಟ್ ಇಲ್ಲ ಅಂದರೆ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಅದನ್ನು ಹಾಕ್ಬಿಟ್ಟು ಮಣ್ಣು ಮುಚ್ಚಿ. ಈ ರೀತಿ ನೀವು ಪ್ರತಿ ಶುಕ್ರವಾರ ಮಂಗಳವಾರ ಯಾವ ದಿನನಾದರೂ ಮಾಡ್ಕೊಳ್ಳಿ, ತುಂಬ ಶಕ್ತಿದಾಯಕವಾಗಿರುತ್ತೆ. ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.